ಕರ್ನಾಟಕ ಟಿವಿಗೆ ಸ್ವಾಗತ. ಪಪ್ಪಾಯಿ ಹಣ್ಣು ತಿಂದರೆ ಆರೋಗ್ಯಕ್ಕಾಗುವ ಪ್ರಯೋಜನಗಳೇನು, ಪಪ್ಪಾಯಿ ಹಣ್ಣಿನ ಫೇಸ್ ಪ್ಯಾಕ್ ಬಳಸಿದರೆ ಏನು ಲಾಭ, ಇವುಗಳ ಬಗ್ಗೆ ನಾವು ನಿಮಗೆ ಈ ಮೊದಲೇ ತಿಳಿಸಿದ್ದೇವೆ. ಆದರೆ ಇಂದು ನಾವು ಪಪ್ಪಾಯಿ ಕಾಯಿ ಬಳಸುವುದರಿಂದಲೂ ಕೆಲ ಪ್ರಯೋಜನಗಳಿದೆ ಅದರ ಬಗ್ಗೆ ತಿಳಿಸಲಿದ್ದೇವೆ. ಹಾಗಾದರೆ ಪಪ್ಪಾಯಿ ಕಾಯಿ ಬಳಕೆಯ ಪ್ರಯೋಜನಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡಯಾಬಿಟೀಸ್ ಇದ್ದವರು ಪಪ್ಪಾಯಿ ಕಾಯಿಯ ರಸವನ್ನು ಸೇವಿಸಬೇಕು. ಹೀಗೆ ಮಾಡುವುದರಿಂದ ಡಯಾಬಿಟೀಸ್ ಕಂಟ್ರೋಲಿನಲ್ಲಿರುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇದ್ದವರು ಪಪ್ಪಾಯಿ ಕಾಯಿಯನ್ನು ಸೇವಿಸಬೇಕು. ಅಲ್ಲದೆ ನಿಮ್ಮ ಶರೀರದಲ್ಲಿ ವಿಟಮಿನ್ ಕೊರತೆ ಇದ್ದಲ್ಲಿ ಪಪ್ಪಾಯಿ ಹಣ್ಣು ಈ ಕೊರತೆಯನ್ನು ನೀಗಿಸುತ್ತದೆ. ಪಪ್ಪಾಯಿ ಕಾಯಿಯನ್ನು ಕೂಡ ತಿನ್ನಬಹುದು. ಅವಶ್ಯಕತೆಗಿಂತ ಹೆಚ್ಚು ತೂಕ ಹೆಚ್ಚಳವಾದರೆ ಪಪ್ಪಾಯಿ ಕಾಯಿ ಬಳಸಿ. ನೀವು ಪಪ್ಪಾಯಿ ಕಾಯಿಯಿಂದ ಪಲ್ಯ ಮಾಡಬಹುದು, ಸಾಂಬಾರು ಕೂಡ ಮಾಡಿ ತಿನ್ನಬಹುದು. ಇನ್ನು ಸ್ತನಪಾನ ಮಾಡಿಸುವ ತಾಯಂದರು ಪಪ್ಪಾಯಿ ಕಾಯಿ ಪದಾರ್ಥವನ್ನು ಖಂಡಿತ ಸೇವಿಸಬೇಕು. ಯಾಕಂದರೆ ಇದರಿಂದ ಹಾಲಿನ ಉತ್ಪತ್ತಿ ಅಧಿಕವಾಗುತ್ತದೆ. ಇನ್ನು ನಿಮಗೆ ಪದೇ ಪದೇ ಜ್ವರ ಬರುತ್ತಿದ್ದರೆ ಅಥವಾ ಶೀತವಾಗುತ್ತಿದ್ದರೆ ನೀವು ಪಪ್ಪಾಯಿ ಕಾಯಿಯ ಪದಾರ್ಥ ಮಾಡಿ ಸೇವಿಸಿ. ಕೆಲ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಸರಿಯಾಗಿ ಮುಟ್ಟಾಗುವುದಿಲ್ಲ, ಅಂಥವರು ಪಪ್ಪಾಯಿ ಕಾಯಿಯ ಪದಾರ್ಥ ಸೇವಿಸಿ. ನೆನಪಿರಲಿ, ವಿವಾಹಕ್ಕೂ ಮುನ್ನ ಈ ಟಿಪ್ಸ್ ಫಾಲೋ ಮಾಡಿ, ವಿವಾಹದ ಬಳಿಕ ಬೇಡ. ಇನ್ನು ಪಪ್ಪಾಯಿ ಕಾಯಿ ಮತ್ತು ಪಪ್ಪಾಯಿ ಹಣ್ಣನ್ನು ಗರ್ಭಿಣಿಯರು ತಿನ್ನಬಾರದು, ಇದರಿಂದ ಮಗುವಿನ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಇನ್ನು ನಿಮಗೆ ಪಪ್ಪಾಯಿ ಕಾಯಿಯ ಪದಾರ್ಥ ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.